ಎಲ್ಲವೋ ನಿರ್ವೀರ್ಯವರ್ಧನ ಪರಮ ಪಾಪಿಷ್ಟ ನಿರ್ವೀರ್ಯವರ್ಧನ ಪವಿತ್ರ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಅವಮಾನ ನೀನು. ಜ್ಯೋತಿಷ್ಯದ ಹೆಸರಿಗೆ ಕಳಂಕ ನೀನು. ಸಂವಿಧಾನಕ್ಕೆ ಅಸಹ್ಯವಾಗುವಂತೆ ಟಿವಿ ಕಾರ್ಯಕ್ರಮಗಳಲ್ಲಿ ಕುಳಿತು ಮಾತನಾಡುತ್ತಿರುವೆಯಲ್ಲ, ಆ ಟಿವಿ ಕಾರ್ಯಕ್ರಮ ನಡೆಸುವವರಿಗಾದರೂ ನಾಚಿಕೆ ಬೇಡ. ಒಬ್ಬ ಜ್ಯೋತಿಷಿಯಾಗಿ ಇದ್ದು ಬಂದಿರುವ ಅಹೋರಾತ್ರ ಹೇಳುತ್ತಿದ್ದಾನೆ, ಜ್ಯೋತಿಷ್ಯ ದೈವಜ್ಞ ಲಕ್ಷಣಂ ಎನ್ನುವ ಗುಣ ಇರಬೇಕು ನಿನಗೆ. ಹಿಂದೆ ಒಂದು ಸರಿ ನಿನಗೆ ಎಚ್ಚರಿಸಿದ್ದೆ, ಅಲ್ಲಿ ನೀನು ಬಂದು ಆ ಮಗನೇ ಈ ಮಗನೇ ಅಮ್ಮ ಅಕ್ಕ ಎಂದು ಹೆಣ್ಣ ನಿಂದನೆ ಮಾಡಿದ ಷಂಡ ನಿರ್ವೀರ್ಯವರ್ಧನ ನೀನು, ನಾಮರ್ಧ ನಿರ್ವೀರ್ಯವರ್ಧನ ನೀನು. ನಮ್ಮ ಕರ್ನಾಟಕದ ಮಾನ್ಯ ರಿಟೈರ್ಡ್ ಪೊಲೀಸ್ ಆಫೀಸರ್ಸ್ ಎಲ್ಲ ತಮ್ಮ ಅನುಭವ ಬಿಚ್ಚಿ ಹೇಳುತ್ತಿದ್ದಾರೆ, ದರ್ಶನನಿಗೆ ನೇಣು ಶಿಕ್ಷೆಯಾದರೂ ಅಚ್ಚರಿ ಇಲ್ಲ. ಆದರೆ ಆಧುನಿಕ ಭಾರತದಲ್ಲಿ ಜೀವಾವಧಿ ಶಿಕ್ಷೆ ಮಾನವೀಯತೆಯ ದೃಷ್ಟಿಯಿಂದ ಬಯಸುತ್ತದೆ. ಅಂತ ಸಂದರ್ಭದಲ್ಲಿ ನೀನು ಬಂದು ನಿನ್ನ ಬೇಳೆ ಬೇಯಿಸಿಕೊಳ್ಳಲು ಪಾಪಿಷ್ಟ ನೀನು, ದರ್ಶನನ ಭವಿಷ್ಯ ನುಡಿಯುವ ನೆಪದಲ್ಲಿ ಸಮಾಜದ ಅನೇಕ ಜನರ ಮನಸ್ಸನ್ನು ನೋಯಿಸುತ್ತಿದ್ದೀಯ. ಅವನು ಮಾಡಿದ ಕ್ರೌರ್ಯ, ಬಟಾಬಯಲಾಗಿದ್ದರೂ ಅವನು 2027ಕ್ಕೆ ಮಂತ್ರಿಯಾಗುತ್ತಾನೆ ಎಂದ ಭವಿಷ್ಯ ನುಡಿಯುವ ನಿನಗೆ ನೈತಿಕತೆ ಇದೆಯಾ? ಯಾವ ಸೀಮೆ ಜ್ಯೋತಿಷಿ ನೀನು? ನ್ಯೂಮರಾಲಜಿ ಮಾತಾಡ್ತೀಯ? ನ್ಯೂಮರಾಲಜಿಗೆ ಅರ್ಥ ಗೊತ್ತೇನೋ ನಿನಗೆ? ಸಂಖ್ಯಾಶಾಸ್ತ್ರದ ಹುಟ್ಟು ಗೊತ್ತೇನೋ ನಿನಗೆ? ಜನಕ್ಕೆ ಗೊತ್ತಿಲ್ಲ ಎಂಬ ಭಾವನೆಯಿಂದ ಶನಿ ಗುರುಗಳ ಬಗ್ಗೆ ಮಾತನಾಡುತ್ತೀಯ ನೀನು? ಯಾವ ಲೆಕ್ಕಾಚಾರನ ನಿಂದು? ನಿನ್ನ ಲೆಕ್ಕಾಚಾರ ಎಲ್ಲ ಜನಕ್ಕೆ ಗೊತ್ತಿದೆ. ನೀನು ಮಾತನಾಡುವ ಮತ್ತೆ ನಿನ್ನನ್ನು ಮಾತನಾಡಿಸುವ ಇಬ್ಬರು ಸಾಂವಿಧಾನಿಕವಾಗಿ ತಪ್ಪೆರಗಿದ್ದಾರೆ. ಮಾನ್ಯ ಸರ್ಕಾರ ಇವನೊಮ್ಮೆ ಯಡಿಯೂರಪ್ಪ ಗೆದ್ದಿದ್ದು ಇವನಿಂದಲೇ ಎಂದು ವಾದಿಸಿದ್ದ. ಸಂವಿಧಾನದ ಪ್ರಕಾರ ಯಾರೇ ಗೆದ್ದರೂ ಅದಕ್ಕೆ ಪ್ರಜೆಗಳ ಓಟು ಕಾರಣವಾಗುತ್ತದೆ. ಇಂತಹ ವಿಕೃತ ಬಾಯಿಯಿಂದ ಯಾರು ಗೆಲ್ಲುವುದೂ ಇಲ್ಲ, ಯಾರು ಸೋಲುವುದೂ ಇಲ್ಲ. ಇಂಥವರಿಗೆ ಮಣೆ ಹಾಕುವ ಟಿವಿ ಚಾನೆಲ್ಗಳಿಗೆ ಧಿಕ್ಕಾರವಿರಲಿ. ಏ ನಿರ್ವೀರ್ಯವರ್ಧನ, ಮುಚ್ಚು ಬಾಯಿ, ಅಸಹ್ಯದವನೇ. ಉರಿಯುತ್ತಿರುವ ಜನರ ಮನಸ್ಸಿಗೆ ಖಾರ ಎರಿಸುತ್ತಿದ್ದೀಯಲ್ಲ ನೀನು, ಖಾರದ ಪುಡಿ, ದುಷ್ಟ ದುರ್ಮಾರ್ಗ, ಷಂಡ ನಾಮರ್ದ ನಿರ್ವೀರ್ಯ ನಪುಂಸಕ ನಿರ್ಲಿಂಗಿ. ಯಾವ ಆಸ್ಟ್ರಾಲಜಿ ಗೊತ್ತೋ ನಿನಗೆ? ಜ್ಯೋತಿಷ್ಯ ಅಂದ್ರೆ ಗೊತ್ತೇನೋ ನಿನಗೆ? ಜ್ಯೋತಿ ಅಭ್ಯಾಸವೇ ಜ್ಯೋತಿಷ್ಯ. ದಿವ್ಯ ಜ್ಯೋತಿರ್ ನಮೋಸ್ತುತೆ. ಬಾಯಿಗೆ ಬಂದಂಗೆ ಮಾತನಾಡ್ತೀಯಲ್ಲ. ಕರ್ನಾಟಕದ ಮೂಲೆ ಮೂಲೆಯಲ್ಲಿರುವ ಎಲ್ಲ ಜ್ಯೋತಿಷ್ಯರಿಗೂ ದುಃಖ ಆಗ್ತದೆ ನಿನ್ನ ಈ ಪ್ರವರ್ತನೆಯಿಂದ. ಆಹಾ, ಎಂತ ಜನ ಇದ್ದೀರಿ ನೀವೆಲ್ಲ. ಆರ್ಆರ್ ನಗರದಲ್ಲಿ ಇರುವವರೆಲ್ಲ ಕೆಟ್ಟವರೇ. ಆರ್ಆರ್ ನಗರದಲ್ಲಿ ಇರುವವರೆಲ್ಲರಿಗೂ ಕಷ್ಟ ತಪ್ಪಿದ್ದಲ್ಲ.
ಪರಪ್ಪನ ಅಗ್ರಹಾರ ಓದವರೆಲ್ಲ ಗಂಡಸರೆಲ್ಲ ಎಂ ಎಲ್ ಎಗಳಾಗ್ತಾರಂತೆ. ಎಂತ ಕೇಳುವವರಿಗೂ ಹೇಳುವವರಿಗೂ ಏನೋ ರೇ, ಹೇಳಿಸುವವರಿಗೂ ಬುದ್ಧಿ ಇಲ್ವೇನ್ರೋ. ಬೆಳಗ್ಗೆಯಿಂದ ಫೋನ್ ಮೇಲ್ ಫೋನು, ಮೆಸೇಜ್ ಮೇಲ್ ಮೆಸೇಜ್, ನಿನ್ನ ಪಾಪಕ್ಕೆ ಒಂದು ಮಿತಿ ಇಲ್ವೇನಲ್ಲೇ. ದರ್ಶನ್ 2027 ಎಂ ಎಲ್ ಎ ಆಗ್ತಾನಂತೆ. ಆರ್ ಆರ್ ನಗರದಲ್ಲಿ ಮನೆ ಮಾಡಿರೋರೆಲ್ಲ ನೆಲಸಮ ಆಗ್ತಾರಂತೆ. ಆರ್ ಆರ್ ನಗರದಲ್ಲಿ ಇರೋರಿಗೆ ಬುದ್ಧಿ ಇಲ್ವೇನೋ, ಇವನ ವಿರುದ್ಧ ಖಂಡಿಸೋದಕ್ಕೆ ಶುರು ಮಾಡಿ. ಮಾನ್ಯ ಆರಕ್ಷಕ ಠಾಣೆ, ಆರಕ್ಷಕ ಡಿಪಾರ್ಟ್ಮೆಂಟು, ಆರಕ್ಷಕ ಸರ್ವಿಸಸ್, ಇವನನ್ನ ಕಂಡಲ್ಲಿ ಅರೆಸ್ಟ್ ಮಾಡಿ ಸಮಾಜದ ಹಿತದೃಷ್ಟಿಯಿಂದ ಇವನ ಬಾಯನ್ನು ಮುಚ್ಚಿಸಿ. ಮಾನ್ಯ ಮಂತ್ರಿ ವರ್ಗ, ಇವನೊಬ್ಬ ದುಷ್ಟ, ಕಾಂಗ್ರೆಸ್ ಅಲ್ಲಿ ಇರೋರೆಲ್ಲ ಪರಪರ ಅಗ್ರಹಾರಕ್ಕೆ ಹೋಗಿ ಬಂದವರು ಅಂತ ಹೇಳ್ತಾನೆ. ಜ್ಯೋತಿಷ್ಯದ ಹೆಸರಲ್ಲಿ ಜ್ಯೋತಿಷ್ಯಕ್ಕೆ ಹಾನಿ ಮಾಡ್ತಾ ಇದ್ದಾನೆ ಇವನು. ಆರ್ ಆರ್ ನಗರ ಅಂದ್ರೆ ನೋಡ್ರಿ, ಬೆಟ್ಟ ಗುಡ್ಡಗಳು ಇರುವ ಹಾಗೆ, ಏರು ತಗ್ಗುಗಳು ಇರುವ ಹಾಗೆ, ಪ್ರತಿ ಏರಿಯಾದಲ್ಲೂ ಸುಖ ದುಃಖಗಳು ಇರುತ್ತೆ. ಒಂದು ಏರಿಯಾಗೆ ಕಳಂಕ ಮಾಡ್ತಾ ಇದ್ದಾನೆ. ರಿಯಲ್ ಎಸ್ಟೇಟ್ ಅವರು ಗಾಬರಿ ಆಗ್ಬಿಡ್ತಾರೆ ಇವನಿಂದ. ಇಂಥವ್ರನ್ನೆಲ್ಲ ನೀವು ಬಾಯಿ ಮುಚ್ಚಿಸಬೇಕಾಗಿದೆ, ಕಂಪ್ಲೇಂಟ್ ಮಾಡಿ ಲೀಗಲ್ ಆಗಿ ಕಾನೂನು ಪ್ರಕಾರ. ಇಂಥ ದುಷ್ಟ ದುರ್ಮಾರ್ಗರನ್ನ ನೀವು ಖಂಡಿಸಬೇಕಾಗಿದೆ. ಇನ್ ಏನು ಮಾತಾಡ್ಲಿ, ಬೇಸರ ಆಗೋಗಿದೆ ನನಗೆ. ಈ ಕರ್ನಾಟಕದಲ್ಲಿ ಆಗು ಹೋಗುಗಳು, ಇಂಥವ್ರನ್ನೆಲ್ಲ ಜ್ಯೋತಿಷಿ ಅಂತಿರಲ್ಲ, ಸಂಗೀತ ಅಂತ ಒಬ್ಬ ಹುಡುಗ ಪಾಪ ಬಂದು ಆಡ್ತಿದ್ದ, ಹಾಸನದ ಹುಡುಗ, ಅವನ ಹೆಸರೇನೋ ಇದೆ, ಕೆಟ್ಟದಾಗಿ ಆಡ್ತಿದ್ದ. ಜನ ಮನರಂಜನಾತ್ಮಕವಾಗಿ ತಗೊಂಡ್ರು, ಆದ್ರೆ ಜನಕ್ಕೆ ಗೊತ್ತಾಗತ್ತೆ ಸಂಗೀತ ಅಂದ್ರೆ ಇವನ್ ಚೆನ್ನಾಗ್ ಆಡ್ತಾನೆ, ಇವನ್ ಚೆನ್ನಾಗ್ ಆಡಲ್ಲ ಅಂತ. ಈ ಜ್ಯೋತಿಷ್ಯದಲ್ಲಿ ಯಾಕೆ ಈ ಜನಕ್ಕೆ ಗೊತ್ತಾಗ್ತಾ ಇಲ್ಲ, ಇವನ್ ಸರಿಯಾಗಿ ಹೇಳ್ತಾನೆ, ಇವನ್ ಹೇಳೋದಿಲ್ಲ, ಇಂಥವ್ರನ್ನೆಲ್ಲ ನಂಬಿ ಮೋಸ ಹೋಗ್ತಾರಲ್ಲ. ಅಯ್ಯೋ ದೇವ, ಅಮ್ಮ ಹೆಂಗಪ್ಪ ನಾನು, ನನ್ನ ತಾಯಿ ಜ್ಯೋತಿಷ್ಯ, ಹೊಟ್ಟೆ ಚುರ್ರ ಅಂತ ಇದೆ. ಜ್ಯೋತಿಷ್ಯಕ್ಕೆ ಅವಮಾನ ಇವನು. ಕಳಂಕ ಆಂಧ್ರಪ್ರದೇಶದಲ್ಲಿ ವೇಣುಸ್ವಾಮಿ ಅಂತ ಒಬ್ಬ ಇದ್ದ, ಅವನು ಹಿಂಗೆ ಅವ್ರು ಡೈವರ್ಸ್ ಆಗ್ತಾರೆ, ಇವ್ರಿಗೆ ಇದಾಗ್ತಾರೆ, ಅವ್ರು ಹಾಳಾಗ್ತಾರೆ, ನಾ ಮೊನ್ನೆ ಒಬ್ರಿಗೆ ನಿಮ್ ಗಂಡ ಸತ್ತೋಗ್ತಾನೆ ಅಂತ ಹೇಳಿ ಆಯಮ್ಮ 18 ಲಕ್ಷ ಕೇಳಿದಾನೆ. ಅವರು ಸಾಲ ಸೋಲ ಮಾಡಿಕೊಂಡು ಇವ್ ನನ್ ಗಂಡ ಸಾಯ್ಬಾರ್ದು ಅಂತ, ಅದಕ್ಕೆ ಬಲಿ ಬೇಕು, ಕೋಣಕಲಿ ಬಲಿ ಕೊಡ್ಬೇಕು. ಇವನು ಅಷ್ಟೆ ನಾನ್ ವೆಜ್ ಬಗ್ಗೆ ಮಾತಾಡ್ತಾನೆ, ಅದ್ರ ಬಗ್ಗೆ ತಿನ್ಬೇಕು, ಅದು ಬಲಿ ಹಾಕ್ಬೇಕು, ಹಿಂಗೆಲ್ಲ ಮಾತಾಡಿ ಇವನು ಕೂಡ ಜನಗಳ ದಾರಿ ತಪ್ಪಿಸ್ತಾ ಇದ್ದಾನೆ. ಈ ಸ್ಟುಡಿಯೋದವರಿಗೆ ಹಣ ಕೊಡ್ತಾನೆ, ಯಾಕಂದ್ರೆ ನನಗೆ ಈ ಬಾಂಬೆಯಲ್ಲಿ ಕೂಡ ತುಂಬಾ ಜನ ಜ್ಯೋತಿಷ್ಯರು ಕೆಲವರೆಲ್ಲ ಕುಡಿದು ಬಿಟ್ಟು ಫೋನ್ ಮಾಡೋರು, ಅಯ್ಯೋ ನನಗೆ ಮೋಸ ಆಗೋಗಿದೆ, ಈ ಚಾನೆಲ್ ಅಲ್ಲಿ ನನ್ನ ಹತ್ರ 2 ಲಕ್ಷ ತಗೊಂಡ್ಬಿಟ್ರು, ನನಗೆ ಎಲ್ಲ ಹಾಕಿದೆ, ನನಗೆ ಯಾರು ದುಡ್ಡೇ ಕೊಡ್ತಾ ಇಲ್ಲ, ಯಾರು ಮಾತಾಡ್ತಾ ಇಲ್ಲ, ನನ್ನ ಹತ್ರ ಬರ್ತಾ ಇಲ್ಲ, ಏನು ಮಾಡಬೇಕು ಅನ್ನೋ ತರ ಫೋನ್ ಮಾಡೋರು. ನಾನು ಫೋನ್ ಇಟ್ಬಿಡ್ತಿದ್ದೆ, ಮತ್ತೆ ಅವ್ರ ವೈಫ್ ಫೋನ್ ಮಾಡೋರು, ಸಾರ್ ಇವನು ಕುಡಿದು ತುಂಬಾ ಗಲಾಟೆ ಮಾಡ್ತಾ ಇದೀನಿ, ಇವನು ಯಾವ ಸೀಮೆ ಜ್ಯೋತಿಷಿ ಸಾರ್ ಅಂತ ನನಗೆ ಹೇಳ್ತಿದ್ದ. ಈ ರೀತಿ ಬದುಕಾಗೋಗಿದೆ ಕೆಲವ್ರದ್ದು. ಇಂಥವ್ರನ್ನೇ ಹಿಡಿತಾರೆ ಈ ಟಿವಿ ಅವರು. ಆ ಟಿವಿ ಅವ್ರಿಗೆ ಇವನು ದುಡ್ಡು ಕೊಡ್ತಾನೋ, ಇವನಿಗೆ ಅವ್ರು ದುಡ್ಡು ಕೊಡ್ತಾರೋ, ಇದು ದೇವರೇ ಬಲ್ಲ. ಆಶ್ಚರ್ಯ ಆಗ್ತಾ ಇದೆ. ಇವನು ಜ್ಯೋತಿಷ್ಯ ಹೇಳೋದಂತೆ, ಅಬ್ಬಬ್ಬಬ್ಬಬ್ಬರು, ಇನ್ನು ಸಿಎಂ ಆಗ್ತಾನೆ ಅಂತ ಹೇಳಲಿಲ್ಲ ಇವನು, ದರ್ಶನ್ ಸಿಎಂ ಆಗ್ತಾನೆ ಅಂತ ಹೇಳಲಿಲ್ಲ. ಒಬ್ಬಬ್ಬಬ್ಬಬ್ಬ ಉರಿಸೋದಕ್ಕೂ ಜನಗಳಿಗೆ ಒಂದು ಲಿಮಿಟ್ ಬೇಡ್ಬೇನ್ರೋ, ಏನ್ರೋ ಲೇ. ಇವನನ್ನ ಸಿಕ್ಕಿದ ತಕ್ಷಣ ಇವನ್ನ ಹಿಡ್ಕೊಂಡೋಗಿ ಆ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ಬಿಡಿ. ಇವನ ಕಾಟ ತಡ್ಕೊಳಕ್ ಆಗ್ತಿಲ್ಲ. ಸಾಮಾಜಿಕ ಹಿತದೃಷ್ಟಿಯಿಂದ ಇಂತಹವ್ರನ್ನ ಖಂಡಿಸಬೇಕು. ಒಂದ್ ಕಡೆ ಎನ್ಕ್ವೈರಿ ನಡೀತಾ ಇದೆ. ಅಯ್ಯೋ ದೇವಾ, ಸಿಎಂ ಆಗ್ತಾನಂತೆ ಅಂದ್ರೆ ಅಲ್ಲಿರೋ ಪೊಲೀಸ್ ಅವರೆಲ್ಲ ಇನ್ ನಾಳೆ ಇವನು ಎಂ ಎಲ್ ಎ ಆಗ್ಬಿಡ್ತಾನೆ ಅಂತ ಭಯ ಬಿದ್ದು, ಇವನಿಗೆ ಪದವಿ ಬರುತ್ತೆ ಅಂತ ಭಯ ಬಿದ್ದು, ಇವನು ಹೇಳದಂಗೆ ಕೇಳಬೇಕು, ಏನೋ ಇವನ್ದು ಲೆಕ್ಕಾಚಾರ. ಅಯ್ಯೋ ದೇವಾ, ಭಗವಂತ ನೀನೇ ಕಾಪಾಡಬೇಕು ಈ ಜನರನ್ನ ಇಂತಹ ದುಷ್ಟ ಜ್ಯೋತಿಷ್ಯರುಗಳಿಂದ. ಇಂತಹ ದುಷ್ಟ ಜ್ಯೋತಿಷ್ಯರುಗಳಿಗೆ ನೀನೇ ಪಾಠ ಕಲಿಸ್ಬೇಕಪ್ಪ. ಧನ್ಯವಾದ. ಅಹೋರಾತ್ರ.